ಹೈ ಫ್ರೆಂಡ್ಸ್, ನಾನೇ ಬಾಟ್. ನಿಮಗೆ ಗೊತ್ತಾ, ನಮ್ಮ ಇಡೀ ಜೀವನದ ಒಂದೆರಡಷ್ಟು ಭಾಗನ ಬರೀ ನಿದ್ದೆ ಮಾಡೋದ್ರಲ್ಲೇ ಕಳೀತೀವಂತೆ. ಹಾಗಾದ್ರೆ ಅಷ್ಟು ನಿದ್ದೆ ಮಾಡೋದನ್ನ ನಾವು ಅವಾಯ್ಡ್ ಮಾಡಿ ಈ ನಿದ್ದೆ ಮಾಡೋ ಟೈಮೆಲ್ಲ ನಮ್ಮ ವ್ಯವಹಾರಕ್ಕೆ, ಇಲ್ಲ ವರ್ಲ್ಡ್ ಟೂರ್ಗೆ, ಅಥವಾ ನಮ್ಮ ಇಷ್ಟವಾದ ಹವ್ಯಾಸಗಳನ್ನ ಮಾಡೋಕ್ಕೆ ಬಳಸ್ಬೋದಲ್ವಾ? ಹಾ, ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇರಿ ಇರಿ, ನಾನು ಇನ್ನ ನಿದ್ದೆನೆ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಳ್ಳೋ ಮುಂಚೆ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಸರಿಸುಮಾರು ಒಬ್ಬ ಮನುಷ್ಯ 75 ವರ್ಷ ಬದುಕಿದ್ದಾನೆ ಅಂದ್ರೆ ಅವನು ಆಲ್ಮೋಸ್ಟ್ 25 ವರ್ಷ ನಿದ್ದೆ ಮಾಡ್ತಾನೆ ಇರ್ತಾನಂತೆ. ಯಪ್ಪ, 25 ವರ್ಷನ! ಅಷ್ಟು ಟೈಮ್ ನಿದ್ದೆಯಲ್ಲಿ ವೇಸ್ಟ್ ಮಾಡೋಕ್ಕಿಂತ ಒಳ್ಳೆ ಕೆಲ್ಸಕ್ಕೆ ಬಳಸ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಮನುಷ್ಯನಿಗೆ ನಿದ್ದೆನೇ ಇಲ್ಲ ಅಂದ್ರೆ ಏನಾಗ್ಬೋದು? ಸುಮ್ಮನೆ ಆಗ ಅನ್ಕೊಳ್ಳೋಣ, ನೀವೊಂದು ಚಾಲೆಂಜ್ ಮಾಡ್ಕೊಂಡು ಇನ್ಮೇಲೆ ನಿದ್ದೆನೇ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ರಿ ಅಂತ. ಏನೆಲ್ಲ ಕಷ್ಟಗಳನ್ನ ನೀವು ಎದುರಿಸ್ಬೋದು ಅಂತ ನೋಡೋಣ ಬನ್ನಿ ಸ್ನೇಹಿತರ. ಬರೀ ಒಂದಿನ ನಿದ್ದೆ ಸ್ಕಿಪ್ ಮಾಡೋದ್ರಿಂದ ಮೊದಲಿಗೆ ಅಷ್ಟಾಗಿ ನಿಮಗೆ ಏನೂ ಆಗೋದಿಲ್ಲ. ಆ್ಯಕ್ಚುಲಿ ನೀವು ನಾರ್ಮಲ್ ಆಗಿರೋದಕ್ಕಿಂತ ಸ್ವಲ್ಪ ಹೆಚ್ಚೇ ಉತ್ಸಾಹದಿಂದ ಇರ್ತೀರ. ಯಾಕಂದ್ರೆ ನಿದ್ದೆ ಇಲ್ಲದೆ ಇರೋದಕ್ಕೆ ನಿಮ್ಮ ಬ್ರೈನು ಡೊಪಾಮೈನ್ ಅನ್ನೋ ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಈ ಡೊಪಾಮೈನ್ ಎಫೆಕ್ಟು ನಿಮ್ಮನ್ನು ಖುಷಿಯಿಂದ ಎನರ್ಜೆಟಿಕ್ ಆಗಿರೋ ಹಾಗೆ ಮಾಡುತ್ತೆ. ಈ ಎಫೆಕ್ಟ್ ಜಾಸ್ತಿ ಹೊತ್ತಿರೋದಿಲ್ಲ, ಸ್ವಲ್ಪ ಹೊತ್ತು ಅಷ್ಟೇ ಇರುತ್ತೆ. 24 ಗಂಟೆ ಆದಮೇಲೆ ನಿಮ್ಮ ರಿಯಾಕ್ಷನ್ಸ್ ಎಲ್ಲ ಸ್ಲೋ ಆಗ್ತಾ ಹೋಗುತ್ತೆ. ನಿಮ್ಮ ಅಕ್ಕಪಕ್ಕ ಏನು ಮಾಡ್ತಿದ್ದಾರೆ, ನೀವೇನು ಮಾಡ್ತಿದ್ದೀರಾ ಅನ್ನೋದು ಲೈಟಾಗಿ ಮರೆಯೋಕ್ಕೆ ಶುರು ಆಗುತ್ತೆ. ಹಾಗೂ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ನೀವು ಒಳ್ಳೆ ಕುಡ್ದಿರೋರಿದ್ದಂಗೆ ಕಾಣಿಸ್ತಿರ್ತೀರ. ತುಂಬ ಜನಕ್ಕೆ ಒಂದಿನ ನಿದ್ದೆ ಮಾಡಿಲ್ಲ ಅಂದರೂ ಅವರ ಬಾಡಿ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಚಾಲೆಂಜ್ನ ಇನ್ನೊಂದಿನ ಎಕ್ಸ್ಟೆಂಡ್ ಮಾಡಿ ನೋಡೋಣ ಅಲ್ವಾ? 2ನೇ ದಿನ ಕೂಡ ನೀವು ನಿದ್ದೆ ಮಾಡಿಲ್ಲ ಅಂದರೆ ಈ ಸಮಯದಲ್ಲಿ ನಿಮ್ಮ ದೇಹ ಸ್ಥಗಿತಗೊಳ್ಳಲು ಪ್ರಾರಂಭವಾಗುತ್ತೆ ಮತ್ತು ನಿಮ್ಮ ಗ್ಲೂಕೋಸ್ ಲೆವೆಲ್ ಕೂಡ ಕೆಳಗೆ ಬೀಳೋಕ್ಕೆ ಶುರು ಆಗುತ್ತೆ. ಆಬ್ವಿಯಸ್ಲಿ ನೀವು ನೋಡೋಕ್ಕೆ ಫುಲ್ ಟಯರ್ಡಾಗಿ ಕಾಣಿಸ್ತಿರ್ತೀರ. ನಿಮ್ಮ ಕಣ್ಣು ಕೆಂಪಾಗಿರುತ್ತೆ, ಡಾರ್ಕ್ ಸರ್ಕಲ್ಸು ಮತ್ತು ರಿಂಕಲ್ಸು ಯೂಶುವಲ್ಗಿಂತ ಹೆಚ್ಚಾಗೆ ಕಾಣುತ್ತೆ. ಹೀಗೆಲ್ಲ ಯಾಕಾಗುತ್ತೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ನಿದ್ದೆ ಮಾಡೋದು ವಯಸ್ಸಾಗೋ ಪ್ರಕ್ರಿಯೆನ ಹೆಚ್ಚಿಸುತ್ತಂತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಿಮ್ಮ ಪರಿಸ್ಥಿತಿನ ಇನ್ನೂ ಹದಗೆಡಿಸಲು ನೀವು ಮೈಕ್ರೋಸ್ಲೀಪ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಂತೆ. ಏನಿದು ಮೈಕ್ರೋಸ್ಲೀಪು? ಹೆಸರು ಚೆನ್ನಾಗಿದೆ ಅನ್ಕೋಬೇಡಿ, ಅದರ ಪರಿಣಾಮ ಹೇಳ್ತೀನಿ ನೋಡಿ. ಮೈಕ್ರೋಸ್ಲೀಪು ನಿಮ್ಮನ್ನು ಬ್ಲ್ಯಾಕ್ಔಟ್ ಮಾಡಿ ಅನ್ಕಾನ್ಷಿಯಸ್ ಮಾಡಿಬಿಡುತ್ತಂತೆ. ಅಂದರೆ ಸಡನ್ ಆಗಿ ಆಲ್ಮೋಸ್ಟ್ 30 ಸೆಕೆಂಡ್ವರೆಗೂ ನೀವು ಏನೋ ಆಕ್ಟಿವಿಟಿ ಮಾಡೋಕ್ಕೂ ಆಗ್ದಂಗೆ ಪ್ರಜ್ಞಾಹೀನರಾಗ್ಬಿಡ್ತೀರಾ. ನಿಮಗೆ ಮತ್ತೆ ಪ್ರಜ್ಞೆ ಬರೋ ಅಷ್ಟರಲ್ಲಿ ಸುತ್ತಮುತ್ತ ಏನು ನಡೆದಿದೆ ಅಂತಲೂ ಗೊತ್ತಾಗಿರೋಲ್ಲ. ಮೈಕ್ರೋಸ್ಲೀಪಿಂದ ಸಾಕಷ್ಟು ಆಕ್ಸಿಡೆಂಟ್ಗಳಾಗುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಸಾಕಷ್ಟು ಲಾರಿ ಓಡಿಸೋರು, ತುಂಬ ದೂರ ಡ್ರೈವ್ ಮಾಡೋರಿಗೆ ಇದೇ ಅನಿಸುತ್ತೆ ಆಗೋದು. ಚೆನ್ನಾಗೇ ಗಾಡಿ ಓಡಿಸ್ತಿರ್ತಾರೆ, ಸಡನ್ನಾಗಿ 5 ಸೆಕೆಂಡ್ ಪ್ರಜ್ಞೆ ಹೋಯ್ತು ಅಂದರೆ ಮುಗೀತು ಕತೆ. ಮುಂದೆ ಏನಾಗಿರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ನಾನೇನು ಆಚೆ ಹೋಗಲ್ಲ, ಗಾಡಿನೂ ಓಡಿಸಲ್ಲ ಅಂತ ಚಾಲೆಂಜ್ನ ಸೀರಿಯಸ್ ಆಗಿ ತಗೊಂಡು ಮನೆಯಲ್ಲೇ ಇದ್ರಿ ಅನ್ಕೊಳ್ಳೋಣ. ಕಂಟಿನ್ಯೂಸ್ ಆಗಿ 3ನೇ ದಿನ ಕೂಡ ನೀವು ಮಲ್ಗೆ ಇಲ್ಲ ಅಂದರೆ ಏನಾಗೋದು ಗೊತ್ತಾ? ಈಗ ನೋಡಿ ರಿಯಲ್ ಫನ್ ಶುರು ಆಗೋದು. ಓ ಭ್ರಮೆ, ಫಿಲಮ್ ಡೈಲಾಗ್ ಹೇಳ್ತಿದ್ದೀನಿ ಅನ್ಕೋಬೇಡಿ. ನಿದ್ದೆನೇ ಇಲ್ಲದೆ ಇರೋದಕ್ಕೆ ನಿಮ್ಮ ಬ್ರೈನು ಕಣ್ಣು ಬಿಟ್ಕೊಂಡೆ ಕನಸು ತೋರ್ಸೋಕ್ಕೆ ಶುರು ಮಾಡುತ್ತೆ. ಅದು ಒಳ್ಳೆ ಕನಸು ತೋರಿಸಲ್ಲ, ದುಸ್ವಪ್ನ. ನೀವು ಯಾವುದಕ್ಕೆ ಹೆಚ್ಚು ಹೆದರುತ್ತಿರಲ್ಲ ಅಂತ ಕೆಟ್ಟ ಕನಸುಗಳನ್ನೇ ತೋರಿಸುತ್ತಂತೆ. ಅಲ್ಲಿ ನಿಜವಾಗ್ಲೂ ಏನೂ ಇರೋದಿಲ್ಲ, ಆದರೂ ನಿಮಗೆ ಏನೋ ವಿಚಿತ್ರ ಇರೋ ಥರ, ಯಾರು ಕರೆದಿಲ್ಲ ಅಂದರೂ ಯಾರೋ ಕರೆದ್ರಲ್ಲ ಅಂತ ಒಬ್ಬೊಬ್ಬರೇ ಮಾತಾಡೋಕ್ಕೆ ಶುರು ಮಾಡ್ತೀರ. ಹಿಂಗೆಲ್ಲ ಆಗ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ನಿಮ್ಮ ದೇಹದ ಪ್ರೋಟೀನ್ಸು ಬ್ರೇಕ್ ಆಗೋಕ್ಕೆ ಶುರು ಆಗುತ್ತೆ. ಇದರಿಂದ ನಿಮ್ಮ ಮಸಲ್ಸ್ಗೆ ಶಕ್ತಿ ಇಲ್ದಂಗಾಗಿ ನೀವು ಕೂಡ ತುಂಬ ವೀಕ್ ಆಗೋಗ್ತೀರ. ಮತ್ತು ದೇಹದಲ್ಲಿ ಬೊಜ್ಜು ಸಂಗ್ರಹ, ಡಯಾಬಿಟೀಸು, ಹಾರ್ಟ್ ಸಂಬಂಧಿತ ರೋಗಗಳು ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಚಾಲೆಂಜ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಇನ್ನು ಮುಂದೆ ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಅಂತ ಡಾಕ್ಟರ್ಸು 24 ಗಂಟೆ ನಿಮ್ಮ ಜೊತೆ ಇರಲೇಬೇಕಾಗುತ್ತೆ. ಯಾಕಂದರೆ ನೀವು 2 ವಾರ ಕೂಡ ಮಲ್ಗೋದೇ ಬೇಡ ಅಂತ ಎಕ್ಸ್ಟೆಂಡ್ ಮಾಡಿದ್ರಿ ಅಂದ್ಕೊಳ್ಳಿ, ಮುಗೀತು. ನಿಮ್ಮ ದೇಹದ ಇಮ್ಯುನಿಟಿನ ಕಂಪ್ಲೀಟಾಗಿ ಕಳ್ಕೊಂಡಿರ್ತೀರ. ನೋ, ಈ ಥರ ಜಾಂಬಿಸ್ ಆಗೋಲ್ಲ, ಬಟ್ ಮಾಮೂಲಿ ಸಣ್ಣ ಜ್ವರ ಬಂದರೂ ದೇಹಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ದಂಗೆ ಸಾವನ್ನಪ್ತೀರಾ.
ಸೊ ಈ ಚಾಲೆಂಜ್ ಇಂದ ಸಾಧಿಸೋದು ಏನೂ ಇಲ್ಲ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಯಾಕಂದ್ರೆ ಸೈನ್ಸ್ಗೂ ಗೊತ್ತಿಲ್ಲ 2 ವಾರ ಆದ್ಮೇಲೆ ಏನಾಗುತ್ತೆ ಅಂತ. ಆಕ್ಚುಲಿ ನಾವು ಎಷ್ಟು ದಿನ ಎಚ್ಚರವಾಗಿರ್ಬೋದು ನಿದ್ದೆ ಇಲ್ದಂಗೆ ಅನ್ನೋ ಪ್ರಶ್ನೆಗೆ ಯಾವುದೇ ನಿರ್ದಿಷ್ಟ ಉತ್ತರ ಸಿಗೋದಿಲ್ಲ. ಆದರೆ ಅಲ್ಲೊಬ್ಬ ವ್ಯಕ್ತಿ 11 ದಿನ 25 ನಿಮಿಷಗಳ ಕಾಲ ನಿದ್ದೆನೆ ಮಾಡ್ದಂಗೆ ಎಚ್ಚರವಾಗಿದ್ದ. ಯಾರಪ್ಪ ಅವನು ಪುಣ್ಯಾತ್ಮ ಅಂತಿದ್ದೀರಾ? ಹೇಳ್ತೀನಿ ನೋಡಿ. ಇವರೇ ರ್ಯಾಂಡಿ ಗಾರ್ಡ್ನರು. 1964 ಇವ್ರಿಗೆ 17 ವರ್ಷ ಇದ್ದಾಗ ಒಂದು ವಿಜ್ಞಾನ ಮೇಳದಲ್ಲಿ ನಿದ್ರೆ ಇಲ್ದಿರೋ ಒಬ್ಬ ವ್ಯಕ್ತಿ ಎಷ್ಟು ದಿನ ಎಚ್ಚರವಾಗಿರ್ಬೋದು ಅಂತ ಟ್ರೈ ಮಾಡ್ತಾರೆ. ಇದು ಕೊನೆಗೆ ಗಿನೀಸ್ ರೆಕಾರ್ಡ್ ಕೂಡ ಆಗಿದೆ. ಈ ಎಕ್ಸ್ಪಿರಿಮೆಂಟ್ನಲ್ಲಿ ರ್ಯಾಂಡಿ ಸುಮಾರು 11 ದಿನ 25 ನಿಮಿಷ ಎಚ್ಚರವಾಗಿದ್ರಂತೆ. ಇವರ ಆರೋಗ್ಯನ ನೋಡ್ಕೋತಿದ್ದ ಡಾಕ್ಟರ್ಸು ಇವನಲ್ಲಿ ಆಗ್ತಿದ್ದ ಬದಲಾವಣೆಗಳನ್ನ ರಿಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ದಿನ ಹೋಗ್ತಿದ್ದಂಗೆ ಇವನ ಏಕಾಗ್ರತೆ ಕಳ್ಕೊಳ್ಳೋದು, ಶಾರ್ಟ್ ಟರ್ಮ್ ಮೆಮೊರಿ ಲಾಸು, ಭ್ರಮೆ ಬರೋದು, ಈ ಥರ ಪ್ರಾಬ್ಲಮ್ಸ್ಗಳು ಹೆಚ್ಚಾಗ್ತಾನೆ ಇತ್ತಂತೆ. 11ನೇ ದಿನಕ್ಕೆ ಇವ್ರಿಗೆ ಒಂದು ಪರೀಕ್ಷೆ ಕೊಟ್ಟಿದ್ದಾರೆ. 100ರಿಂದ ಪ್ರಾರಂಭಿಸಿ 7 ಕಳ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಹಂಗೆ ಇವರು 65 ಬರ್ತಿದ್ದಂಗೆ ಲೆಕ್ಕ ಹಾಕೋದನ್ನ ಸಡನ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ನಿಲ್ಲಿಸ್ದೆ, ಏನಾಯ್ತು ಅಂತ ಕೇಳಿದ್ರೆ ನಾನು ಏನ್ ಮಾಡ್ತಿದ್ದೆ ಅನ್ನೋದೇ ಮರ್ತೋಯ್ತು ಅಂತ ಅವ್ರಿಗೆ ಹೇಳಿದಾನೆ. ಹಾಗಾಗಿ ಈ ಎಕ್ಸ್ಪಿರಿಮೆಂಟ್ನ ಅಲ್ಲಿಗೆ ಮುಗಿಸಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಈ ತರ ಸ್ಲೀಪ್ ಡಿಪ್ರಿವೇಶನ್ ಇಂದ ಗಿನೀಸ್ ರೆಕಾರ್ಡ್ ಮಾಡೋದನ್ನ ದೈಹಿಕವಾಗೂ ಮತ್ತು ಮಾನಸಿಕವಾಗೂ ಹೆಚ್ಚು ಹಾನಿ ಆಗುತ್ತೆ ಅಂತ ಈ ರೆಕಾರ್ಡ್ ಮಾಡೋದನ್ನ ಗಿನೀಸ್ ಅವರು ಬಂದ್ ಮಾಡಿದ್ದಾರೆ. ಬರೀ ಈ ತರ ಎಕ್ಸ್ಪಿರಿಮೆಂಟ್ಸ್ ಮಾಡಿದಾಗ ಮಾತ್ರ ಸ್ಲೀಪ್ ಡಿಪ್ರಿವೇಶನ್ ಆಗೋದಿಲ್ಲ. ಈಗಿನ ಬ್ಯುಸಿ ಮತ್ತು ಅನ್ಹೆಲ್ತಿ ಲೈಫ್ ಸ್ಟೈಲ್ ಕೂಡ ಸ್ಲೀಪ್ ಡಿಪ್ರಿವೇಶನ್ ನ ತರಿಸುತ್ತಂತೆ. ನೀವು ಯೋಚನೆ ಮಾಡ್ಬೋದು, ಇದೆಂತ ರೋಗನಪ್ಪ ಸ್ಲೀಪ್ ಡಿಪ್ರಿವೇಶನ್ ಅಂತ. ಯೋಚನೆ ಮಾಡ್ಬೇಡಿ, ಹೇಳ್ತೀನಿ ನೋಡಿ. ಸಿಂಪಲ್, ಇದೇನೋ ಸ್ಪೆಸಿಫಿಕ್ ರೋಗ ತರ ಏನಲ್ಲ. ನೀವು ನಿದ್ದೆನ ಯಾವಾಗ ಕಮ್ಮಿ ಮಾಡ್ತಿರೋ ಅದನ್ನ ಸ್ಲೀಪ್ ಡಿಪ್ರಿವೇಶನ್ ಅಂತಾರೆ. ಇದರಿಂದ ಮಾನಸಿಕ ಹಾಗೂ ದೈಹಿಕವಾಗೂ ನಿಮ್ಮನ್ನ ಕಾಡುತ್ತೆ. ಪ್ರತಿ ರಾತ್ರಿ ನೀವು 7-8 ಅಷ್ಟು ಸಮಯ ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಅಂದ್ರೆ ಸಾಕಷ್ಟು ಅನಾರೋಗ್ಯನ ಹೆದರಿಸ್ಬೇಕಾಗತ್ತೆ. ಬರೀ ಮಾನಸಿಕವಾಗಿ ಅಷ್ಟೇ ಅಲ್ದಿರ ಫಿಸಿಕಲ್ ಆಗೂ ರೋಗಗಳು ಬರುತ್ತೆ. ಸೊ ಫ್ರೆಂಡ್ಸ್, ರಾತ್ರಿ ಹೊತ್ತು ಇನ್ನೊಂದೇ ಒಂದು ಅವರು ಅಂತ ಸೋಷಿಯಲ್ ಮೀಡಿಯಾ, ಟಿಕ್ಟಾಕ್ ಅಲ್ಲಿ ಮುಳುಗ್ದಿರ ಆದಷ್ಟು ಬೇಗ ಮಲ್ಕೊಳ್ಳಿ. ಜ್ಞಾಪಕ ಇರಲಿ, ಬರೀ ಒಂದೇ ಒಂದು ದಿನ ನಿದ್ದೆ ಮಾಡಿಲ್ಲ ಅಂದ್ರೆ ನಿಮ್ಮ ದೇಹ ಮತ್ತು ಮನಸ್ಸು ಹೇಗೆಲ್ಲ ಆಗಿರುತ್ತೆ ಅಂತ ವಿಡಿಯೋಲ್ ನೋಡಿದ್ರಲ್ಲ. ಒಳ್ಳೆ ನಿದ್ದೆ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಇದರಿಂದ ನೀವು ಆಕ್ಟಿವ್ ಆಗಿರ್ತೀರಾ, ಸ್ಮಾರ್ಟ್ ಆಗೂ ಕಾಣಿಸ್ತೀರಾ. ಹಾಗನ್ಬಿಟ್ಟು ಓವರ್ ಆಗಿ ನಿದ್ದೆನೂ ಮಾಡಬೇಡಿ, ಇಲ್ಲಾಂದ್ರೆ ಗೊತ್ತಲ್ಲ ನಿಮ್ಮನೇಲಿ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಂತ. ಓ, ಇನ್ನೊಂದೇ ಒಂದು ನಿಮಿಷ, ಗಾಢವಾದ ನಿದ್ದೆ ಹೋಗೋ ಮೊದಲು ಇನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಭಯಾನಕ ಸ್ಲೀಪ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಇದು ಮಾನವನ ಚರಿತ್ರೆಯಲ್ಲೇ ಅತಿ ಘೋರವಾದ ಎಕ್ಸ್ಪೆರಿಮೆಂಟ್ ಆಗಿದೆಯಂತೆ. ಅದು ಎಂಥದ್ದು ಏನು ಅಂತ ಇನ್ನೊಂದು ವಿಡಿಯೋಲಿ ಹೇಳ್ತೀನಿ. ಸೊ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು.